ದರ್ಶನ್ ಬಿಡುಗಡೆಗೆ ಪಾದಯಾತ್ರೆ, ಕೇಸ್ನಿಂದ ಪಾರು ಮಾಡು ದೇವರೇ, ಫ್ಯಾನ್ಸ್ ಮಾಡಿದ್ದು ಏನು, ರಾಜ್ಯದಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಎದ್ಕೊಂಡ್ಬಿಟ್ಟೈತೆ, ಅದು ಏನಪ್ಪ ಅಂತಂತಂದರೆ ನಟ ದರ್ಶನ್ ಬಿಡುಗಡೆ ಆಗಬೇಕು. ಅವ್ರ ಅಭಿಮಾನಿಗಳದ್ದು ಏನಂತೀರ ನೀವು, ಇದೊಂದು ದೊಡ್ಡ ಸಮಸ್ಯೆ, ರಾಜ್ಯ ಕಂಠಿದ ಸಮಸ್ಯೆ ಎಂದು ದೇವರಿಗೆ ಪಾದಯಾತ್ರೆ ಮಾಡಿ ದೇವರಿಗೆ ಹರಕೆಯನ್ನು ಹೊತ್ಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಎಸ್ ಅಫ್ಕೋರ್ಸ್, ತಮ್ಮ ನೆಚ್ಚಿನ ನಟ ಹೊರಗಡೆ ಬರಲಿ ಅಂತ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೋ ಇಶ್ಯೂಸ್, ಮಾಡಲಿ. ಆದರೆ ಇವಾಗ ಪಾದಯಾತ್ರೆ ಮಾಡಿದ್ದು ಏನು, ಎಲ್ಲಿಂದ ಎಲ್ಲಿವರೆಗೆ, ಮತ್ತು ಯಾವ ದೇವರಿಗೆ ಇವ್ರು ನಡ್ಕೊಂಡಿದ್ದಾರೆ ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ದೇವರೇ ಕಾಪಾಡಪ್ಪ, ನಮ್ಮ ದರ್ಶನ ಉಳಿಸು, ನೆಚ್ಚಿನ ನಟನ ಬಿಡುಗಡೆಗೆ ಫ್ಯಾನ್ಸ್ ಪಾದಯಾತ್ರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಸೇರಿ 17 ಮಂದಿ ಬಂಧಿತರಾಗಿದ್ದಾರೆ. ರಾಜ್ಯಾದ್ಯಂತ ಈ ಪ್ರಕರಣ ದೊಡ್ಡ ಸಂಚಲನ ಮೂಡಿಸಿದೆ. ಆದರೆ ಅಭಿಮಾನಿಗಳು ಮಾತ್ರ ತಮ್ಮ ನೆಚ್ಚಿನ ನಟರ ಪರ ನಿಂತಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಪ್ರಸಿದ್ಧ ಅಮರೇಶ್ವರ ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೌದು, ದರ್ಶನ್ ಆದಷ್ಟು ಬೇಗ ಬಿಡುಗಡೆಯಾಗಲಿ ಎಂದು ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಫೋಟೋ ಹಿಡಿದು ಪಾದಯಾತ್ರೆ ಮಾಡಿ ದೇವರಿಗೆ ಡಿಬಾಸ್ ಅಭಿಮಾನಿಗಳಿಂದ ಪೂಜೆ ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಪ್ರಸಿದ್ಧ ಅಮರೇಶ್ವರ ದೇವರಲ್ಲಿ ಎರಡೂನೇ ಗ್ರಾಮದ ದರ್ಶನ್ ಸಂಘದ ಅಭಿಮಾನಿಗಳಿಂದ ಅಮರೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ನಡೆಸಲಾಯಿತು. ಸುಮಾರು 8 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ದೇಗುಲವನ್ನು ತಲುಪಿದರು. ನಂತರ ದರ್ಶನ್ ಭಾವಚಿತ್ರಕ್ಕೆ ಮಾಲೆ ಹಾಕಿ ಪೂಜೆ ಸಲ್ಲಿಸಲಾಗಿದೆ. ರಾಜ್ಯದಲ್ಲಿ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿವೆ. ಪೆಟ್ರೋಲ್ ಬೆಲೆ ಏರಿಸ್ತಾ ಇದ್ದಾರೆ, ಆಮೇಲೆ ಅದೇ ರೀತಿ ಡೀಸೆಲ್ ಬೆಲೆ ಏರ್ತಾ ಇದೆ. ಇವೆಲ್ಲದರ ನಡುವೆ ಅಭಿಮಾನಿಗಳು ದರ್ಶನ್ರನ್ನು ಬಿಡುಗಡೆ ಮಾಡಬೇಕು, ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಏನಕ್ಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ, ಅಭಿಮಾನಿಗಳು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಸ್ ಅಫ್ಕೋರ್ಸ್, ಅವರ ಒಬ್ಬ ನೆಚ್ಚಿನ ನಟ ಹೊರಗಡೆ ಬರಲಿ ಎಂದು. ಆದರೆ ಇನ್ನೂ ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ. ಆ ಒಂದು ಸಮಸ್ಯೆಗಳಿಗೆ ಉತ್ತರ ಹುಡುಕಬೇಕಾಗೈತೆ. ಅದರಲ್ಲೂ ಕೂಡ ಸೊಂಡೂರಿನಲ್ಲಿ ಗುಡ್ಡ ಫುಲ್ ಖಾಲಿ ಆಗಬೇಕು ಅಂತ ಹೇಳಿ ಅಲ್ಲಿ ಇನ್ನು ಮುಂದೆ ಗಣಿಗಾರಿಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಸೈನ್ ಹಾಕ್ಬಿಟ್ಟವ್ರು ನಮ್ಮ ಕುಮಾರಸ್ವಾಮಿಯವರು. ಆಮೇಲೆ ಅದೇ ರೀತಿ ಪೋಕ್ಸೋ ಕೇಸು, ನಮ್ಮ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಬಂದೈತೆ. ಆಮೇಲೆ ಇನ್ನೂ ಸಾಕಷ್ಟು 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 ಸಮಸ್ಯೆಗಳು ಭುಗಿಲೆದ್ದಿವೆ. ಇವಕ್ಕೆಲ್ಲ ಯಾವಾಗ ರಾಜ್ಯದ ಜನತೆ ಪುಟದೇಳ್ತಾರೋ ಗೊತ್ತಿಲ್ಲ. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂತಂದರೆ, ಎಷ್ಟು ಸಮಸ್ಯೆ ನಟ ದರ್ಶನ್ ಒಳಗೆ ಹೋಗಿರೋದು ಅವ್ರ ಅಭಿಮಾನಿಗಳು ಕಾಡ್ತಾ ಇದೆಯೋ ಅದೇ ರೀತಿ ಸಾಮಾನ್ಯ ಜನತೆಗೂ ಕೂಡ ಈ ಒಂದು ಏನಂತೀರ ನೀವು, ಬೆಲೆ ಏರಿಕೆ, ಆಮೇಲೆ ಕಾಡು ನಾಶ, ಎಲ್ಲರಿಗೂ ಒಂದು ರೀತಿ ಹಾನಿಕಾರಕನೇ. ಸೊ ಅದಕ್ಕೆ ಏನಪ್ಪ ಅಂತಂದರೆ, ಎಚ್ಚೆತ್ಕೊಳ್ಬೇಕು ಜನತೆ. ಇದಕ್ಕೆ ಏನಾದರೂ ತಪ್ಪಿದ್ರೆ ಕಮೆಂಟ್ ಬಾಕ್ಸು ನಿಮಗೋಸ್ಕರ ಫ್ರೀ ಐತೆ, ತಪ್ಪು ಅಂತ ಹಾಕಿ. ಇಲ್ಲಪ್ಪ ಕರೆಕ್ಟ್ ಐತೆ ಅಂತಂದರೆ ಕರೆಕ್ಟ್ ಅಂತ ಹಾಕಿ.